ಇಂದು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯಬೇಕಿದ್ದ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಮಾರ್ಚ್ 19ಕ್ಕೆ ಮುಂದೂಡಿಕೆಯಾಗಿದೆ. ಈ ಹಿನ್ನೆಲೆ ಇಂದು ಬಿಡುಗಡೆಯಾಗಬೇಕಿದ್ದ ರಾಜ್ಯದ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಮೊದಲ ಪಟ್ಟಿ ಮತ್ತಷ್ಟು ವಿಳಂಬವಾಗಲಿದೆ ಅಂತ ಹೇಳಲಾಗ್ತಿದೆ. ಇದರಿಂದ ಚುನಾವಣೆಯ ಅಭ್ಯರ್ಥಿಗಳು ಯಾರು ಎಂಬ ಗೊಂದಲ ಮತ್ತು ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ. ದೇವೇಗೌಡರ ಹೊರತಾಗಿ ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಕಷ್ಟ ಎಂದು ಕಾಂಗ್ರೆಸ್ ನಾಯಕರು ಬೆಂಗಳೂರು ಉತ್ತರ ಕ್ಷೇತ್ರದ 5 ಶಾಸಕರಿಗೆ ಮನವರಿಕೆ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಂತೆ ಈ ಬಾರಿಯೂ ನಮ್ಮ ಪಕ್ಷಕ್ಕೆ ಜನ ಮತ ಹಾಕ್ತಾರೆ ಅಂತ ಹೇಳಲಾಗದು. ಹೀಗಾಗಿ ದೇವೇಗೌಡರ ಬದಲಿಗೆ ಬೇರೆಯವರು ನಿಂತರೆ ಗೆಲುವು ಕಷ್ಟ ಎಂಬ ಮಾತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಾಳೆಯದಲ್ಲಿ ಕೇಳಿಬರುತ್ತಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕೈಕೊಟ್ಟರೆ ಮೈಸೂರಿನಲ್ಲಿ ಜೆಡಿಎಸ್ ಕೈಕೊಡುತ್ತೆ ಅಂತ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಮೈತ್ರಿಯಾಗಿ ಸರ್ಕಾರ ನಡೆಸುತ್ತಿದ್ದು ದೇಶಕ್ಕೆ ಸಿಎಂ ಕುಮಾರಸ್ವಾಮಿ ಮುಖಾಂತರ ಹೊಸ ಸಂದೇಶ ನೀಡಿದ್ದೇವೆ. ಕಾಂಗ್ರೆಸ್ ಸ್ನೇಹಿತರೆ, ನೀವು ಮಂಡ್ಯದಲ್ಲಿ ನಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತೀರೋ ಅದು ಮೈಸೂರಿನಲ್ಲಿ ಪ್ರತಿಧ್ವನಿಸಲಿದೆ ಅಂತ ಕೆಆರ್ ನಗರದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಕಾಂಗ್ರೆಸ್ಗೆ ವಾರ್ನ್ ಮಾಡಿದ್ದಾರೆ. ಬಿಜೆಪಿ ಭದ್ರಕೋಟೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವು ಸಾಧಿಸಬೇಕೆಂದು ಪಣತೊಟ್ಟಿರುವ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಗೆಲುವಿನ ಜವಾಬ್ದಾರಿ ಸಚಿವ ಡಿಕೆ ಶಿವಕುಮಾರ್ಗೆ ನೀಡಲು ಚಿಂತಿಸಿದ್ದಾರೆ. ಕಳೆದ ಬಳ್ಳಾರಿ ಉಪಚುನಾವಣೆಯಲ್ಲಿ ಡಿಕೆಶಿ ನೇತೃತ್ವದಲ್ಲಿ ದೋಸ್ತಿ ಅಭ್ಯರ್ಥಿ ವಿಎಸ್ ಉಗ್ರಪ್ಪ ಗೆಲುವು ಸಾಧಿಸಿದ ಹಿನ್ನೆಲೆ ಬಳ್ಳಾರಿ ಕಾಂಗ್ರೆಸ್ ತೆಕ್ಕೆಗೆ ಬಂದಿತ್ತು. ಅದೇ ರೀತಿ ಶಿವಮೊಗ್ಗ ಜೆಡಿಎಸ್ ತೆಕ್ಕೆಗೆ ಬರಲು ಡಿಕೆಶಿಗೆ ಜವಾಬ್ದಾರಿ ವಹಿಸುವುದು ಸೂಕ್ತ ಅಂತ ಮಧು ಬಂಗಾರಪ್ಪ ಸಿಎಂ ಬಳಿ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಸುಮಲತಾ ಎಸ್ಎಂ ಕೃಷ್ಣ ಭೇಟಿ ವಿಚಾರವನ್ನ ಸಿಎಂ ಕುಮಾರಸ್ವಾಮಿ ಸರಣಿ ಟ್ವೀಟ್ ಮಾಡುವ ಮೂಲಕ ಟೀಕಿಸಿದ್ದಾರೆ. ಕೃಷ್ಣ ಸಾಹೇಬರೇ, ನೀವು ನಡೆದು ಬಂದ ಹಾದಿ ಮರೆತು ಹೋಗಿದ್ದೀರಾ ಅಂತ ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ಸುಮಲತಾಗೂ ಟ್ವಿಟರ್ ಮೂಲಕ ಸಿಎಂ ಕುಟುಕಲು ಯತ್ನಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿಯವರ ಸರಣಿ ಟ್ವೀಟ್ಗಳಿಗೆ ಎದುರೇಟು ನೀಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹಿರಿಯ ರಾಜಕಾರಣಿ ಬಗ್ಗೆ ಸಿಎಂ ದುರಹಂಕಾರ ತೋರಿದ್ದಾರೆ ಎಂದಿದ್ದಾರೆ. ಜೊತೆಗೆ ಮಂಡ್ಯದ ಜನತೆ ಇದಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಅಂತ ಬಿಎಸ್ವೈ ಪತ್ರಿಕಾ ಪ್ರಕಟಣೆಯಲ್ಲಿ ಹರಿಹಾಯ್ದಿದ್ದಾರೆ. ಬಸವಧರ್ಮ ಪೀಠಾಧ್ಯಕ್ಷೆ ಮಾತೆ ಮಾದೇವಿಯವರ ಅಂತ್ಯ ಸಂಸ್ಕಾರ ಇಂದು ಮಧ್ಯಾಹ್ನ 2 ಗಂಟೆಗೆ ನಡೆಯಲಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದು ತಾಲೂಕಿನ ಕೂಡಲ ಸಂಗಮದಲ್ಲಿನ ಮಹಾಮನೆ ಬಳಿ ಇರೋ ಲಿಂಗಾಕಾರದ ಸಮಾಧಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಬಸವಧರ್ಮದ ಮುಂದಿನ ಪೀಠಾಧ್ಯಕ್ಷೆ ಗಂಗಾದೇವಿ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಮಠಾಧೀಶರು ಬಸವತತ್ವ ಲಿಂಗಾಯತ ಪದ್ಧತಿಯಲ್ಲಿ ಧಾರ್ಮಿಕ ವಿಧಿವಿಧಾನ ನಡೆಸಿಕೊಡಲಿದ್ದಾರೆ. ಅಂತ್ಯ ಸಂಸ್ಕಾರದ ವೇಳೆ ಗೃಹ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ಭಾಗಿಯಾಗಲಿದ್ದಾರೆ. ಲೋಕಸಭಾ ಚುನಾವಣೆಯ ಕಾವಿನ ಮಧ್ಯೆ ಆಂಧ್ರದಲ್ಲಿ ರಕ್ತ ರಾಜಕೀಯ ಮುಂದುವರೆದಿದೆ. ಆಂಧ್ರದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಅವರ ಸಹೋದರ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕ ವೈಎಸ್ ವಿವೇಕಾನಂದ ರೆಡ್ಡಿ ಅವರನ್ನು ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ಕಡಪ ಜಿಲ್ಲೆಯ ಪೆಲುಗುಂಡಾಲಾದ ನಿವಾಸದಲ್ಲಿ ಶವವಾಗಿ ಪತ್ತೆಯಾಗಿದ್ದು ಅವರ ತಲೆಯಲ್ಲಿ ಹಲವು ಗಾಯಗಳು ಕಂಡುಬಂದಿವೆ. ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. 68 ವರ್ಷದ ವಿವೇಕಾನಂದ ರೆಡ್ಡಿ ಅವರು ವೈಎಸ್ಆರ್ ಕಾಂಗ್ರೆಸ್ ಪರ ಪ್ರಚಾರದಲ್ಲಿ ನಿರತರಾಗಿದ್ದರು. ಸೈನಿಕರಿಗಾಗಿ ರಕ್ಷಣಾ ಇಲಾಖೆ 10 ಲಕ್ಷ ಹ್ಯಾಂಡ್ ಗ್ರೆನೇಡ್ ಖರೀದಿಸಲು ಮುಂದಾಗಿದೆ. ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಮಲ್ಟಿಮೋಡ್ ಹ್ಯಾಂಡ್ ಗ್ರೆನೇಡ್ ಖರೀದಿ ಮಾಡಲು ರಕ್ಷಣಾ ಇಲಾಖೆ ಸಭೆಯಲ್ಲಿ ನಿರ್ಧರಿಸಲಾಗಿದೆ. 500 ಕೋಟಿ ರೂಪಾಯಿಯನ್ನ ಹ್ಯಾಂಡ್ ಗ್ರೆನೇಡ್ ಖರೀದಿಗಾಗಿ ವ್ಯಯಿಸಲಾಗುತ್ತಿದ್ದು ಈಗಾಗಲೇ 700 ಕೋಟಿ ರೂಪಾಯಿಯನ್ನ 75,000 ಸಿಕ್ಸ್ ಅವರ್ ಅಸಾಲ್ಟ್ ರಫೇಲ್ಗಳ ಖರೀದಿಗಾಗಿ ಮೀಸಲಿರಿಸಿದೆ. ಇನ್ನೊಂದೆಡೆ AK-203 ರೈಫಲ್ಸ್ಗಳ ಉತ್ಪಾದನೆಗಾಗಿ ರಷ್ಯಾದೊಂದಿಗೆ ಜಂಟಿ ಒಪ್ಪಂದ ಮಾಡಿಕೊಳ್ಳಲಾಗಿದ್ದು ಭಾರತೀಯ ಸೇನೆ ಮತ್ತಷ್ಟು ಬಲಶಾಲಿಯಾಗಲಿದೆ. ಮೈಸೂರಿನಲ್ಲಿ ನಿನ್ನೆ ಯಜಮಾನ ಚಿತ್ರದ ಸಕ್ಸಸ್ ಮೀಟ್ ನಡೆಯಿತು. ಈ ವೇಳೆ ತಮಗೆ 19 ಕೋಟಿ ಸಂಭಾವನೆ ನೀಡುವ ಆಫರ್ ಬಂದಿದೆಯಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ದರ್ಶನ್ ಉತ್ತರಿಸಿದ್ರು. ಯಾರು ಸರ್ ನಿಮಗೆ ಹೇಳಿದ್ದು, ಅವರನ್ನ ಕರ್ಕೊಂಡು ಬನ್ನಿ ಸರ್, ಬೆಳಿಗ್ಗೆನೆ ಸಿನಿಮಾ ಮಾಡ್ತೀನಿ. ನೀವು ಹೀಗೆ ಹೇಳಿ ಹೇಳಿ ಐಟಿ ಅವರು ನಮ್ಮನ್ನ ಲೆಕ್ಕ ಕೇಳ್ತಾರೆ. ಅವರಿಗೆ ಕನ್ನಡ ಭಾಷೆ ಬರಲ್ಲ. ದರ್ಶನ್ ತುಮಾರೆಪ್ಪ ಸಿತ್ನ ಪೈಸ ಹೈಕ್ಯ ಅಂತ ಕೇಳ್ತಾರೆ ಅಂತ ಹೇಳೋ ಮೂಲಕ 19 ಕೋಟಿ ರೂಪಾಯಿ ಸಂಭಾವನೆ ಆಫರ್ ಬಂದಿದ್ದು ಸುಳ್ಳು ಅಂತ ಹೇಳಿದ್ರು. ಅಮಿತಾಬ್ ಬಚ್ಚನ್ ಮತ್ತು ಕಿಚ್ಚ ಸುದೀಪ್ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ನಟರು. ಒಬ್ಬರು ಸೌತ್ ಇಂಡಿಯಾದ ಆಸ್ತಿ ಆದರೆ ಬಚ್ಚನ್ ಬಾಲಿವುಡ್ ದೊರೆ. ಅಂದಾಗೆ 10 ವರ್ಷದ ಹಿಂದೆ ರನ್ ಅನ್ನೋ ಸಿನಿಮಾದಲ್ಲಿ ಬಚ್ಚನ್ ಜೊತೆ ಕಿಚ್ಚ ನಟಿಸಿದ್ರು. ಇದೀಗ ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ಮತ್ತೆ ಒಂದಾಗ್ತಿದ್ದಾರೆ. ಈ ಬಗ್ಗೆ ಸುದೀಪ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದು 10 ವರ್ಷಗಳ ನಂತರ ಅಮಿತಾಬ್ ಜೊತೆ ನಟಿಸ್ತಿರೋದಕ್ಕೆ ಖುಷಿ ಆಗ್ತಿರೋದನ್ನ ಹೇಳಿಕೊಂಡಿದ್ದಾರೆ.